ಕರ್ನಾಟಕದ ಗಡಿ ಭಾಗದಲ್ಲಿ ಸರಿಯಾದ ಆಸ್ಪತ್ರೆಗಳು ಇಲ್ಲದೆ ಇರುವುದರಿಂದ ಮಹಾರಾಷ್ಟ್ರದ ಆಸ್ಪತ್ರೆಗೆ ತೆರಳಬೇಕಾದ ಕರ್ನಾಟಕದ ಜನಸಾಮಾನ್ಯರಿಗೆ ತೊಂದರೆ ಉಂಟಾಗಿದೆ. ದೊಡ್ಡವರು ಬಂದರೆ ಸೆಲ್ಯೂಟ್ ಹೊಡೆದು ಮಹಾರಾಷ್ಟ್ರ ಪ್ರವೇಶಕ್ಕೆ ಅವಕಾಶ ಕೊಡುತ್ತಾರೆ. ನಮ್ಮಂತ ಬಡವರು ಬಂದರೆ ನಿಲ್ಲಿಸಿ ವಿಚಾರಣೆ ಮಾಡುತ್ತಾರೆ. ಇದೆಂತ ಸರ್ಕಾರ, ಇವರಂತ ರೂಲ್ಸ್ ಮಾಡುತ್ತಾರೆ ಎಂದು ಬೆಳಗಾವಿ ಜಿಲ್ಲೆಯ ನಾಗರಿಕರು ಕಾಗ್ವಾಡ್ ಚೆಕ್ ಪೋಸ್ಟ್ ಬಳಿ ಆಕ್ರೋಶ ವ್ಯಕ್ತಪಡಿಸಿ ರಾಜಕೀಯ ಬೇಳೆ ಬೇಯಿಸಿಕೊಳ್ಳಲು ಇಂತ ಕೆಲಸ ಮಾಡುತ್ತಿದ್ದಾರೆ ಎಂದು ರಾಜಕಾರಣಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಕ್ಯಾನ್ಸರ್ ಪೇಷಂಟ್ ಮಿರಜ್ನಲ್ಲಿ ಅಡ್ಮಿಟ್ ಮಾಡಿದ್ದೀವಿ. ನಾನು ಅಲ್ಲಿಗೆ ಹೋಗಬೇಕಿದೆ. ಕೇವಲ 10 ಕಿಲೋಮೀಟರ್ ಪ್ರಯಾಣಕ್ಕೆ ಆಟೋದವರು 80 ರೂಪಾಯಿ ವಸೂಲಿ ಮಾಡುತ್ತಾರೆ. ನಮ್ಮಂತವರು ಎಲ್ಲಿಗೆ ಹೋಗಬೇಕು ನೀವೇ ಹೇಳಿ ಅಂತ ಆಕ್ರೋಶ ಹೊರಹಾಕಿದ ಒಬ್ಬ ಪ್ರಯಾಣಿಕ. ಬಡವರನ್ನ ಈಗ ಕ್ಯಾನ್ಸರ್ ಹಾಸ್ಪಿಟ್ಲಿಗೆ ಹೋಗ್ಬೇಕ್ರಿ ನಾವು, ಪಾಪ ಅಡ್ಮಿಟ್ ಮಾಡಿದವ್ರ ಇಲ್ಲಿ ಮನುಷ್ಯತ್ವ ಅನ್ನೋದು ಹೇಳ್ತಿಲ್ಲ ಅವ್ರಿಗೆ. ಮನುಷ್ಯತ್ವ ಅನ್ನೋದು ಏನೂ ಇಲ್ಲ ಇಲ್ಲಿ. ಪೊಲೀಸರು ಅವ್ರ ಪಾಪ ಅವ್ರ ಡ್ಯೂಟಿ ಅವ್ರು ಮಾಡ್ಬೇಕು. ಅವ್ರಿಗೆ ಕಡೆ ಕಡೆಸ ಅವ್ರಿಗೆ ಈ ಕಡೆ ಅಕ್ಕಡ ಈ ಕಡೆ ಈ ಕಡೆ ಹಟ್ಟಿ ಅಣ್ಣಿಲ್ಲ. ಯಾವ ಊರಿಂದ ಬಂದ್ರಿ? ನಾವು ಘಟಪುರ ಬಂದಿವ್ರಿ ಸರ್. ಇಲ್ಲಿ ಅವ್ರಿಗೆ 100 ದಿವಸ ಆತ್ರಿ ಯಾಕೆ ನಡ್ಕೊಂಡು ಹೋಗ್ಬೇಕ್ರಿ? ಇಮಿಡಿಯೇಟ್ಲಿ ಪಾಪಗೆ ಆರಾಮಿಲ್ಲ. ಅಡ್ಮಿಟ್ ಬೇರೆ ಕಡೆ ಅಡ್ಮಿಟ್ ಮಾಡ್ಬೇಕು. ಈಗ ಇಲ್ಲಿ ಹೆಂಗ್ ನಡ್ಕೊತ ಹೋಗ್ಬೇಕು ನಾವು? ಸರಿ ದುಡ್ಡು ಎಷ್ಟು ಕೇಳ್ತಾರೆ? 25,000 ರೂಪಾಯಿ 30,000 ರೂಪಾಯಿ ಬೇರೆ ಜಾಗಿಂಗ್ ಅಡ್ಮಿಟ್ ಮಾಡ್ಬೇಕು ನಾವು. ಅಲ್ರಿ ಇಲ್ಲಿಂದ ಎಲ್ಲ ಒಂದು 70-80 ರೂಪಾಯಿ ತಗೋತಾರ್ರಿ ಇಲ್ಲಿಗೆ. ಎಟ್ರಿ 10 ಕಿಲೋಮೀಟರ್ ಮಿರಜ್ ಗೊತ್ತ ನಾಚಿಕೆ ಮಾನ ಇಲ್ಲ ಇವ್ರಿಗೆ. ಮಾರ ಗಂಡಿಗೆ ತಿನ್ನೋದ್ರೆ ಮಹಾರಾಷ್ಟ್ರ ಗಾಡಿ ಒಳಗೆ ಬರಂಗಿಲ್ಲ, ಇವ್ರು ಈ ಕಡೆ ಬರಂಗಿಲ್ಲ. ನೋಡೋಣ ಅದನ್ನ ಅವ್ರು ಮಾಡೋ ಅಂತ ಹೇಳ್ರಿ. ಯಾರ್ಯಾರು ಏನು ಮಾಡಂಗಿಲ್ಲ ಸರ್. ಎಲ್ಲ ರಾಜಕೀಯ ವ್ಯಕ್ತಿ ಇವ್ರವ್ರ ಕೈವಾಡ, ಮತ್ತಾರದು ಇಲ್ಲಿ ಇಲ್ಲಿ ಬಡವರು ಸಾಯ್ಬೇಕು. ಇದ್ದವರು ಕಳಿಸ್ತಾರೆ, ಸೆಲೆಕ್ಟ್ ಹೊಡೆದು ಕಳಿಸ್ತಾರೆ. ಹಿಂಗೆ ಇರ್ಲಿಲ್ಲ ನಮ್ಮಂತವ್ರು ಇಲ್ಲಿ ಕೈಯ ಬ್ಯಾಗ್ ಇಟ್ಕೊಂಡು ಹೋಗೋದು. ಸಾಮಾನ್ಯ ಜನರು ಭಾಳ ತೊಂದರೆ ಆಗೈತೆ. ಪೊಲೀಸರು ಏನು ಮಾಡವ್ರೆ ಕರ್ನಾಟಕ ಗಾಡಿಗೆ ಬಂದ್ರೆ ಕಲ್ಲು ಹೋಗಿತಾರಂತ. ಮಹಾರಾಷ್ಟ್ರ ಗಾಡಿ ನಾವು ಕಲ್ಲು ಹೋಗಿಲ್ಲ ಬರ್ಲ. ಸೌದತ್ತಿ ಗಾಡಿ ಒಂದು ಗಾಡಿ ಬಿಡೋಂಗಿಲ್ಲ ಸೌದತ್ತಿಗೆ. ಯಾರೇನು ಮಾಡಂಗಿಲ್ಲ ಸರ್. ನಾವು ಬದಲೇ ನಾವು ಕೆಟ್ಟೋಗೋದು. ಇಲ್ಲಿ ಏನೇನು ಇಲ್ಲ, ಬಡವರಿಗೆ ಅಂತ ಸಾಯ್ತಾರೆ. ಶ್ರೀಮಂತರಂತ ಬದುಕ್ತಾರೆ ಇಲ್ಲಿ. ಶ್ರೀಮಂತರಿಗೆ ಮಾತ್ರ ಬದುಕಕ್ಕೆ ಅನ್ನ ತಿನ್ನಕ್ಕೆ ಕಟ್ಟ ಇಲ್ಲ, ಬಡವ್ರು ಹೇಳಿ ತಿನ್ಬೇಕಷ್ಟೇ. ಯಾರು ಎಲ್ಲ ಹೋಗ್ಬೇಕವ್ರು ಬಸ್ ಇಲ್ಲದೆ ಗಡಿಯಲ್ಲಿ ಪ್ರಯಾಣಿಕರ ಪರದಾಟ. ಬಸ್ ಸಿಗದೆ ಪೇಷಂಟ್ ಬಳಿ ಹೋಗಲು ಆಗದೆ ಪರದಾಡಿದ ಕರ್ನಾಟಕದ ಪ್ರಯಾಣಿಕ. ಒಟ್ಟಿನಲ್ಲಿ ಗಡಿಯಲ್ಲಿ ಜನಸಾಮಾನ್ಯರು ಆಸ್ಪತ್ರೆಗೆ ತೆರಳಲು ಪರದಾಟ ನಡೆಸುತ್ತಿರುವುದು ಗಡಿಯಲ್ಲಿ ಸಾಮಾನ್ಯವಾಗಿದೆ. ವಿಜಯ ಮಹಾಂತೇಶ್ ಅರಕೇರಿ, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಕಾಗವಾಡ್.